ನಮಸ್ಕಾರ. ಬುದ್ಧಿಯಿಂದ ಭಾವ ಅಂತಾರೆ, ಮತ್ತೆ ಬುದ್ಧಿಯಿಂದ ಜ್ಞಾನ. ಮನುಷ್ಯ ತನ್ನ ಭಾವಗಳನ್ನು ವ್ಯಕ್ತಪಡಿಸೋದಕ್ಕೆ ಉಂಟಾದದ್ದು ಭಾಷೆ. ಹಾಗೆಯೇ ಒಂದು ತಲೆಮಾರು ತನ್ನ ಅನುಭವಗಳಿಂದ ಕ್ರೋಢೀಕರಿಸಿಕೊಂಡ ಜ್ಞಾನವನ್ನು ಇನ್ನೊಂದು ತಲೆಮಾರಿಗೆ ತಲುಪಿಸಬೇಕಾದರೆ ಮತ್ತೆ ಮುಖ್ಯ ಆದದ್ದು ಭಾಷೆನೇ. ಹಾಗಾಗಿ ಈ ಭಾಷೆ ಅನ್ನೋದು ಭಾವ ಮತ್ತು ಜ್ಞಾನವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ಭಾಷೆ ಸತ್ತಾಗ ಬರೀ ಒಂದು ಭಾಷೆ ನೇಪಥ್ಯಕ್ಕೆ ಸರಿತು ಅಂತಲ್ಲ, ಅದೆಷ್ಟೋ ತಲೆಮಾರುಗಳ ಜ್ಞಾನ ಸತ್ತೋಗುತ್ತೆ. ಅಂದರೆ ನನ್ನ ತಲೆಮಾರಿಗೆ, ನನ್ನ ಹಿಂದಿನ ನೂರಾರು ತಲೆಮಾರುಗಳ ಜ್ಞಾನ ಸತ್ತೋಗುತ್ತೆ. ಒಂದು ಭಾಷೆ ಸಂವಹನಿಗೆ ಒಂದು ಭಾಷೆ ಸತ್ತೋದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಈ ದೇಶದ ಮೂಲ ಭಾಷೆ ಸಂಸ್ಕೃತ. ಹಾಗಾಗಿ ಸಂಸ್ಕೃತ ಭಾಷೆ ಬಳಕೆಯಿಂದ ಆಚೆಗೆ ಸರಿತಾ ಇದ್ದ ಹಾಗೆ ಸಾವಿರಾರು ವರ್ಷಗಳ ಜ್ಞಾನ ನಮ್ಮಿಂದ ದೂರ ಹೋಯಿತು, ಕೈ ತಪ್ಪಿ ಹೋಯಿತು. ಹಾಗೆ ನೋಡಿದ್ರೆ 15ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಪಾಶ್ಚಿಮಾತ್ಯರು ಯಾವ್ಯಾವುದನ್ನು ಆವಿಷ್ಕಾರ ಅಂತ ಕರ್ಕೊಂಡ್ರು ಅದೆಲ್ಲವೂ ಈ ದೇಶದ ಸಮುದಾಯಕ್ಕೆ ಅದೆಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಗೊತ್ತಿತ್ತು ಅನ್ನೋದು ಕೂಡ ಚಾರಿತ್ರಿಕ ಸತ್ಯ ಅಥವಾ? ಸಂಸ್ಕೃತ ಭಾಷೆ ನೇಪಥ್ಯಕ್ಕೆ ಸರಿದಿದೆ, ಹಾಗಂತ ಜ್ಞಾನವನ್ನು ಯಾಕೆ ಬಿಟ್ಕೊಡಬೇಕು? ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಈ ಭಾಷೆ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ದೇವರಿಗೆ ಸಂಬಂಧಪಟ್ಟದ್ದು ಅಂತ. ಎರಡು ಸುಳ್ಳಲ್ವಾ. ಭಾಷೆ ಇರೋದು ಸಂವಹನಕ್ಕೆ. ದೇವರು ಮತ್ತು ಧರ್ಮ ಆಯಾ ಮನುಷ್ಯನ ನಂಬಿಕೆಗಳು ಅಷ್ಟೇ, ಆಯಾ ಮನುಷ್ಯನ ಆಚರಣೆ ಅಷ್ಟೇ. ಭಾಷೆ ಇರೋದು ಸಂವಹನಕ್ಕೆ. ಸಂವಹನದ ಭಾಷೆಗೆ ಈ ತರಹದ ಯಾವುದೋ ಚೌಕಟ್ಟನ್ನು ಹಾಕಿ ಯಾಕೆ ಇಷ್ಟು ವರ್ಷಗಳ ಇಷ್ಟು ತಲೆಮಾರುಗಳ ಜ್ಞಾನವನ್ನ ನಾವು ಕಳ್ಕೊಳ್ಬೇಕು? ಈ ಭಾವದಲ್ಲಿ ಸಂಸ್ಕೃತ ಭಾಷೆ ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಕಲಿಕೆ ಕಷ್ಟ ಆಗಬಹುದು, ಆದರೆ ಪ್ರಯತ್ನ ಮಾಡಬಾರದು ಅಂತಿಲ್ಲವಲ್ಲ. ಅಲ್ಲಿಗೆ ಮೊದಲಿಗೆ ಭಾಷೆಯ ಬಗ್ಗೆ ಯಾರಾದರೂ ಪರಿಚಯ ಮಾಡಿಕೊಡಬೇಕು. ಈಗ ಈ ಸತ್ವ ಸಂಸ್ಥೆ ಭಾಷೆಯ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನದಲ್ಲಿದೆ. ನಮ್ಮಲ್ಲಿ ಫ್ರೆಂಚ್ ಕಲಿತೀವಿ, ಜರ್ಮನ್ ಕಲಿತೀವಿ, ರಷ್ಯನ್ ಕಲಿತೀವಿ. ಆ ಭಾಷೆ ಕಲಿತು ಏನಾಗಬೇಕಿದೆ? ಅದು ವ್ಯವಹಾರಕ್ಕೆ ಉಂಟಾದಂಥ ಭಾಷೆಗಳು. ಈ ಭಾಷೆ ಯಾಕೆ ಕಲಿಯಬಾರದು? ಜನ್ಮದೇ ಭಾಷೆ, ಪ್ರಯತ್ನ ಪಡಬಹುದೇನು? ಈ ನಿಟ್ಟಿನಲ್ಲಿ ಸತ್ವ ಸಂಸ್ಥೆ ತನ್ನ ಪ್ರಯತ್ನವನ್ನು ನಡೆಸ್ತಾ ಇದೆ. ಜ್ಞಾನಾರ್ಜನೆಗೆ, ಭೌತಿಕ ಹಸಿವಿನ ಶಮನಕ್ಕೆ ಪ್ರಾಬಬ್ಲಿ ಈ ಭಾಷೆ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ. ನೋಡಿ ಕೇಳಿ ನಿಮಗೂ ಅನ್ನಿಸ್ಬೋದು. ನಮಸ್ಕಾರ.